ನೀವ್ ಈ ತರ ಇರೋದನ್ನ ಮುಂದುವರೆಸಿದ್ರೆ ನೀವೇ ನೋಡ್ತೀರಾ, ಸ್ವಲ್ಪ ಸಮಯದ ನಂತರ ಅವರಿಗೆ ಯಾವುದೇ ಆಯ್ಕೆನೇ ಇರಲ್ಲ. ಭಾವನೆ ತುಂಬಾ ಶಕ್ತಿಯುತ. ಇದೊಂದು ಕೈಚಳಕ ಅಲ್ಲ, ಇದು ಬದುಕೋ ಮಾರ್ಗ. ಇದು ಬದುಕೋಕೆ ಬುದ್ಧಿವಂತಿಕೆ ಮಾರ್ಗ. ಸದ್ಭಾವನೆಯನ್ನು ಹೇಗೆ ನಿರ್ಮಿಸೋದು? ಜಗತ್ತಿನಲ್ಲೇ ಒಂದು ದೊಡ್ಡ ಬಹುರಾಷ್ಟ್ರೀಯ ಸಂಸ್ಥೆಯಲ್ಲಿ ನಾನೊಂದು ಕಾರ್ಯಕ್ರಮ ಮಾಡುತ್ತಿದ್ದೆ. ಇಪ್ಪತ್ತೈದು ಹಿರಿಯ ಅಧಿಕಾರಿಗಳು, ಎರಡು ದಿನದ ಕಾರ್ಯಕ್ರಮ. ನನ್ನ ಜೊತೆ ಒಂಬತ್ತು ಸ್ವಯಂ ಸೇವಕರಿದ್ದರು. ಈಶಾ ಫೌಂಡೇಶನ್ ಸಂಪೂರ್ಣವಾಗಿ ಸ್ವಯಂ ಸೇವಕರಿಂದ ನಡೆಯುವ ಸಂಸ್ಥೆ. ಈ ಒಂಬತ್ತು ಸ್ವಯಂ ಸೇವಕರು ಎಲ್ಲ ನಿರ್ವಹಿಸ್ತಿದ್ರು. ಎರಡನೇ ದಿನ ಒಬ್ಬರು ಹಿರಿಯ ಅಧಿಕಾರಿಗಳು ನನ್ನ ಕೇಳಿದ್ರು, ಸದ್ಗುರು ನಿಮಗೆ ಇಂಥ ಜನ ಎಲ್ಲಿ ಸಿಗ್ತಾರೆ? ಯಾಕಂದ್ರೆ ಯಾವಾಗಲೂ ಕಂಪನಿಗಳಲ್ಲಿ ಜನ ಕೆಲಸ ಬಿಡಕ್ಕೆ ಕಾಯ್ತಿರ್ತಾರೆ, ನಿಮಗೆ ಗೊತ್ತಲ್ಲ. ಕೇಳಿದ್ರು, ನಿಮಗೆ ಇಂಥ ಜನ ಎಲ್ಲಿ ಸಿಗ್ತಾರೆ? ನಾನು ಹೇಳಿದೆ, ನಿಮಗೆ ಅವರು ಸಿಗಲ್ಲ, ನೀವು ಅವರನ್ನು ತಯಾರು ಮಾಡಬೇಕು. ಅವರನ್ನು ಹೇಗೆ ತಯಾರು ಮಾಡ್ತೀರಾ? ನಾನು ಹೇಳಿದೆ, ಅವರು ನಿಮ್ಮನ್ನು ಪ್ರೀತಿಸೋ ತರಹ ಮಾಡಬೇಕು. ಓ, ಅದನ್ನು ಹೇಗೆ ಮಾಡೋದು? ನಾನು ಹೇಳಿದೆ, ನಾವು ಮೊದಲು ಅವರನ್ನು ಪ್ರೀತಿಸಬೇಕು. ಅದಕ್ಕೆ ಅವ್ರು ಹೇಳಿದ್ರು, ಓ, ನಮ್ಗೆ ಅದಕ್ಕೆ ಸಂಬಳ ಸಿಗಲ್ವಲ್ಲ, ಹೀಗಾಗಿ ಇರೋದಿಷ್ಟೇ. ಸೋ ನೀವು ಸದ್ಭಾವನೆಯನ್ನು ಬೆಳೆಸೋಕ್ಕಾಗಲ್ಲ, ನೀವು ಸದ್ಭಾವನೆಯನ್ನು ಹರಡಬೇಕು. ನೀವೆಲ್ರಿಗೂ ಕೊಟ್ರೆ ಅದು ವಾಪಸ್ ನಿಮ್ಮ ಹತ್ರ ಹಲವಾರು ರೀತಿಯಲ್ಲಿ ಬರುತ್ತೆ. ಆದರೆ ವಾಪಸ್ ಬರುತ್ತೋ ಇಲ್ವೋ ಅಂತ ಚಿಂತೆ ಮಾಡಬೇಡಿ. ಇದು ನೀವು ಬದುಕೋ ವಿಧಾನ ಆಗಬೇಕು, ಇದು ಇರೋ ರೀತಿ ಆಗಬೇಕು. ಇದರಿಂದ ನೀವಾಗಿರೋ ಎಲ್ಲದರಲ್ಲೂ ಎಲ್ಲರನ್ನೂ ಸ್ವಾಭಾವಿಕವಾಗಿ ಸೇರಿಸ್ಕೊಳ್ತೀರಾ. ಕೆಲವರು ಸ್ಪಂದಿಸ್ತಾರೆ, ಕೆಲವರು ಸ್ಪಂದಿಸಲ್ಲ, ಅದಿರಲಿ, ಅದು ಅವರ ಆಯ್ಕೆ. ನಿಮಗೆ ಸಂಬಂಧಪಟ್ಟಂತೆ ಬೇರೆ ಆಯ್ಕೆ ಇಲ್ಲ. ನಿಮ್ಗೆ ಎಲ್ಲರ ಮೇಲೂ ಪ್ರೀತಿ ಇದೆ, ಅವರಿಗೆ ಅವರ ಆಯ್ಕೆಗೆ ಬಿಟ್ಟಿದ್ದು. ಆದರೆ ಸ್ವಲ್ಪ ಸಮಯ ಆದಮೇಲೆ ಅವರು ತಮ್ಮ ಆಯ್ಕೆನ ಕಳ್ಕೋತಾರೆ, ಅವರಿಗೆ ಆಯ್ಕೆ ಇರಲ್ಲ. ನೀವು ಈ ರೀತಿ ಇರೋದನ್ನು ಮುಂದುವರೆಸಿದ್ರೆ ನೀವೇ ನೋಡಬಹುದು, ಸ್ವಲ್ಪ ಸಮಯ ಆದ್ಮೇಲೆ ಅವರಿಗೆ ಯಾವುದೇ ಆಯ್ಕೆ ಇರಲ್ಲ. ಆರಂಭದಲ್ಲಿ ತಮಗೆ ಆಯ್ಕೆ ಇರೋ ತರ ವರ್ತಿಸ್ತಾರೆ, ಆದರೆ ಸ್ವಲ್ಪ ಸಮಯ ಆದ್ಮೇಲೆ ಅವರಿಗೆ ಆಯ್ಕೆ ಇರಲ್ಲ. ಹೀಗಾಗಿ ಸದ್ಭಾವನೆ ಬೆಳೆಸೋ ಪ್ರಯತ್ನ ಮಾಡಬೇಡಿ. ನೋಡಿ, ಯಾವುದರ ಜೊತೆಗಾದರೂ ಪ್ರೀತಿ ಮಾಡಿ ಅಂದಾಗ ನಾನು ಹೇಳ್ತಾ ಇರೋದು, ನೀವು ಯಾವುದಕ್ಕೆ ಪ್ರೀತಿ ಅಂತೀರೋ ಅದು ನಿಮ್ಮ ಭಾವನೆಯ ಸ್ವಲ್ಪ ಮಧುರತನ. ಭಾವನೆ ತುಂಬಾ ಶಕ್ತಿಯುತವಾದ ಸಂಗತಿ. ಜನ ಬುದ್ಧಿಮತ್ತೆಯ ಅಸಂಬದ್ಧತೆ ಬಗ್ಗೆ ಮಾತಾಡಿದ್ರೂ ಇನ್ನೂ ಪ್ರಪಂಚ ಮನುಷ್ಯನ ಭಾವನೆಗಳಿಂದ ನಡೆಯುತ್ತೆ. ಹೌದಾ? ಹೌದು ತಾನೆ. ಯಾರು ಆಯ್ಕೆ ಆಗ್ತಾರೆ ಅದು ಭಾವನೆಗಳಿಂದ ನಿರ್ಧಾರವಾಗುತ್ತೆ. ದೇಶದಲ್ಲಿ ಯಾರು ಜನಪ್ರಿಯ ಅನ್ನೋದು ಭಾವನೆಗಳಿಂದಲೇ ನಿರ್ಧಾರವಾಗುತ್ತೆ. ನೀವು ಯಾವ ಜನರನ್ನ ನೋಡಿಯೂ ಇಲ್ವೋ ಅವರ ಮೇಲೆ ನಿಮಗೆ ಪ್ರೀತಿ ಇದೆ, ದಯವಿಟ್ಟು ಯೋಚಿಸಿ. ಹೌದಾ? ಅಮಿತಾಬ್ ಬಚ್ಚನ್ ಅಥವಾ ತೆಂಡೂಲ್ಕರ್ ಅಥವಾ ಬ್ರಾಡ್ ಪಿಟ್ ಅಥವಾ ಯಾರನ್ನಾದರೂ ನೋಡಿ, ಅಥವಾ ಏಂಜಲಿನಾ ಜೋಲಿ. ನೀವು ನೋಡದೆ ಇರೋ ಜನರ ಮೇಲೆ ನಿಮಗೆ ಪ್ರೀತಿ ಆಗುತ್ತೆ, ಯಾಕಂದ್ರೆ ಅದು ನಿಮ್ಮ ಭಾವನೆಯ ಸ್ವರೂಪ. ಭಾವನೆ ಒಂದು ಶಕ್ತಿಯುತ ಸಾಧನ. ಹೀಗಾಗಿ ನೀವು ಭಾವನೆಯ ಮಧುರತೆಯನ್ನು ಯಾವಾಗಲೂ ನಿರ್ವಹಿಸಕ್ಕೆ ಸಾಧ್ಯವಾದರೆ ನಿಮ್ಮ ಸುತ್ತಲಿರೋ ಎಲ್ಲದರ ಜೊತೆ ನೀವು ಪ್ರೀತಿಯಿಂದ ಇರ್ತೀರ. ಇಫ್ ಯು ಆರ್ ಲೈಕ್ ದಿಸ್, ಪೀಪಲ್ ಕಾಂಟ್ ಹೆಲ್ಪ್ ಇಟ್, ದೇಲ್ ಫಾಲ್. ನೀವು ಈ ತರ ಆದ್ರೆ ಜನರಿಗೆ ನಿಮ್ಮನ್ನು ಪ್ರೀತಿಸದೆ ಬೇರೆ ದಾರಿ ಇರಲ್ಲ. ಇದೊಂದು ಕೈಚಳಕ ಅಲ್ಲ, ಇದು ಬದುಕೋ ಮಾರ್ಗ. ಇದು ಬದುಕೋಕೆ ಬುದ್ಧಿವಂತಿಕೆ ಮಾರ್ಗ. ಯಾಕಂದ್ರೆ ಅವರು ನಿಮ್ಮನ್ನು ಪ್ರೀತಿಸ್ತಾರೋ ಇಲ್ವೋ ನಿಮ್ಮ ಜೀವನ ತುಂಬಾ ಆಹ್ಲಾದ ಮತ್ತು ಮಧುರ. ಬೇರೆಯವರು ನಿಮ್ಮನ್ನು ಪ್ರೀತಿಸ್ತಾರೋ ಇಲ್ವೋ ನಿಮಗೆ ಮುಖ್ಯವಾಗಲ್ಲ. ನೀವು ಪ್ರೀತಿಯಿಂದ ಇದ್ರೆ ಅದು ನಿಮ್ಮ ಜೀವನನ ಆಹ್ಲಾದಕರ ಮಾಡುತ್ತೆ. ಹೀಗಾಗಿ ಸದ್ಭಾವನೆ ಬೆಳೆಸಲಿಕ್ಕೆ ಯಾವುದೇ ಉಪಾಯ ಇಲ್ಲ, ಅದು ವಂಚನೆಯಾಗುತ್ತೆ. ನಿಮಗೆ ಗೊತ್ತಲ್ಲ, ಯಾವುದೇ ಉಪಾಯ ಇಲ್ಲ. ನೀವೇ ಆ ತರಹ ಆಗಿ, ಯಾರು ಸ್ಪಂದಿಸಬೇಕೋ ಸ್ಪಂದಿಸ್ತಾರೆ, ಯಾರು ಸ್ಪಂದಿಸಲ್ವೋ ಸ್ಪಂದಿಸಲ್ಲ, ಏನು ಸಮಸ್ಯೆ?